ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಬಗ್ಗೆ ಅಪಸ್ವರಗಳು ಹೆಚ್ಚಾಗ್ತಿದೆ ಇದೀಗ ಜೆ ಡಿ ಎಸ್ ರಾಜ್ಯಾಧ್ಯಕ್ಷ ಸಿ ಎಂ ಇಬ್ರಾಹಿಂ ಅವರೇ ಮೈತ್ರಿ ಬಗ್ಗೆ ಮೌನ ಮುರ್ತಿದ್ದಾರೆ ಲೋಕಸಭಾ ಚುನಾವಣೆ ಮೈತ್ರಿ ಬಿ ಜೆ ಪಿಗೆ ಬೇಕಿತ್ತಾ ಅಥವಾ ಜೆ ಡಿ ಎಸ್ಗೆ ಬೇಕಿತ್ತಾ ಜನತಾದಳದ ಸಿದ್ಧಾಂತಕ್ಕೆ ಬಿ ಜೆ ಪಿ ಅವರು ಒಪ್ಪಿದ್ದಾರಾ ಅಥವಾ ಬಿ ಜೆ ಪಿ ಸಿದ್ಧಾಂತಕ್ಕೆ ಜೆ ಡಿ ಎಸ್ನಿಂದ ಸಂಪೂರ್ಣ ಒಪ್ಪಿಗೆ ಆಗಿದೆಯಾ ಇದನ್ನು ಜನರಿಗೆ ತಿಳಿಸಬೇಕು ಕುವೆಂಪು ಅವರ ವಿಚಾರವನ್ನು ಪಠ್ಯಪುಸ್ತಕದಿಂದ ತೆಗೆದಾಗ ಪಕ್ಷದ ವತಿಯಿಂದ ನಾವೆಲ್ಲ ಒಟ್ಟಾಗಿ ಖಂಡಿಸಿದ್ವಿ ಆದರೆ ಯಾವುದು ಕ್ಲಾರಿಟಿ ಇಲ್ಲ ಈಗ ಜಾತ್ಯತೀತ ಪದಗಳನ್ನು ತೆಗೆದುಹಾಕ್ತಿದ್ದಾರೆ ಸಂವಿಧಾನದಿಂದ ಆರ್ ಸಿ ಬಗ್ಗೆ ಚರ್ಚೆ ಮಾಡಿದ್ದಾರಾ ಅದು ಗೊತ್ತಿಲ್ಲ ಎಂದು ಮಾರ್ಮಿಕವಾಗಿ ಸಿ ಎಂ ಇಬ್ರಾಹಿಂ ಜೆ ಡಿ ಎಸ್ನ ರಾಜ್ಯಾಧ್ಯಕ್ಷರು ಮೈತ್ರಿ ಬಗ್ಗೆ ಅಪಸ್ವರವನ್ನು ಎತ್ತಿದ್ದಾರೆ ಅಕ್ಟೋಬರ್ ಹದಿನಾರರಂದು ಅಭಿಪ್ರಾಯ ಪಡೆದು ಮುಂದಿನ ತೀರ್ಮಾನ ಮಾಡ್ತೀನಿ ಪಕ್ಷ ಬಿಡುವ ಬಗ್ಗೆ ನನ್ನ ಮನಸ್ಸಿನಲ್ಲಿ ಯಾವುದೇ ಚಿಂತನೆ ಇಲ್ಲ ಅಂತ ಹೇಳಿದರು ನಾನು ಎಲೆಕ್ಷನ್ಗೆ ನಿಲ್ಲಲ್ಲ ಎಂದಿದ್ದೇನೆ ಮಹಾತ್ಮ ಗಾಂಧಿ ಎಲೆಕ್ಷನ್ಗೆ ನಿಂತರು ಗಾಂಧಿ ನಿಂತಿದ್ದಾರೆ ಎನ್ನುವುದಕ್ಕೆ ಇಪ್ಪತ್ತು ಕೋಟಿ ಬೇಕು ನಾನು ನೇರವಾಗಿ ಬಿ ಜೆ ಪಿಗೆ ಹೋಗ್ಬೋದಿತ್ತು ಅಲ್ಲಿಯ ಸ್ಥಾನ ಖಾಲಿ ಇದೆ ನಾನು ಹೋಗಿಲ್ಲ ಮಹಾರಾಷ್ಟ್ರದಲ್ಲಿ ಶಿವಸೇನೆಗೆ ಆದ ಸ್ಥಿತಿ ಇಲ್ಲಿಯೂ ಆಗಬಹುದು ಎಂದು ಜೆ ಡಿ ಎಸ್ ಬಗ್ಗೆ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ ಚಿಹ್ನೆಗೆ ಕಂಟಕ ಬರುವ ಸಾಧ್ಯತೆ ಎಂದು ಎಚ್ಚರಿಕೆ ನೀಡಿದ್ದಾರೆ ಅಕ್ಟೋಬರ್ ಹದಿನಾರರ ಅಭಿಪ್ರಾಯ ಪಡೆದು ದೇವೇಗೌಡರ ಜೊತೆ ಮಾತಾಡ್ತೀನಿ ಚುನಾವಣೆಯಲ್ಲಿ ಜೆ ಡಿ ಎಸ್ಗೆ ಶೇಕಡ ಇಪ್ಪತ್ತರಷ್ಟು ಮುಸ್ಲಿಮರು ಓಟು ಬಂದಿದೆ ಮುಸ್ಲಿಮರ ಮತ ಮರೆದಿದ್ದರೆ ಜೆಡಿಎಸ್ ಶಾಸಕರ ಸಂಘ ಎರಡಕ್ಕೆ ಇಳೀತಿತ್ತು ಮೈತ್ರಿ ಲೋಕಸಭೆಗೆ ಮಾತ್ರನ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿಗೂ ಮೈತ್ರಿ ಆಗುತ್ತಾ ಜೆ ಡಿ ಎಸ್ ತತ್ವ ವಿರೋಧ ಮಾಡಲ್ಲ ಅಂತ ಬಿಜೆಪಿಯವರು ಒಪ್ಪಿಕೊಳ್ತಾರ ಹೀಗಂತ ಜೆ ಡಿ ಎಸ್ ರಾಜ್ಯಾಧ್ಯಕ್ಷ ಸಿ ಎಂ ಇಬ್ರಾಹಿಂ ಅವರು ತಮ್ಮ ದುಗುಡವನ್ನು ಹೊರಹಾಕಿದ್ದಾರೆ ಇನ್ನು ನಾಲ್ಕು ವರ್ಷ ಅವಧಿ ಇದ್ದಂಥ ವಿಧಾನ ಪರಿಷತ್ ಸದಸ್ಯ ಸ್ಥಾನವನ್ನ ಬಿಟ್ಟು ಜೆ ಡಿ ಎಸ್ಗೆ ಬಂದಿದ್ದೇನೆ ಎಲ್ಲಕ್ಕಿಂತ ಮುಖ್ಯವಾಗಿ ಜೆಡಿಎಸ್ ಸೇರಲು ನಾನು ಕುಮಾರಸ್ವಾಮಿ ಮನೆ ಬಾಗಿಲಿಗೆ ಹೋಗಿಲ್ಲ ಕುಮಾರಸ್ವಾಮಿ ನಮ್ಮ ಮನೆ ಬಳಿ ಎಷ್ಟು ಬಾರಿ ಬಂದಿದ್ರು ಗೊತ್ತಾ ಇತ್ತೀಚೆಗೆ ಕುಮಾರಸ್ವಾಮಿ ನನ್ನ ಬಳಿ ಯಾವ ವಿಚಾರವನ್ನು ಪ್ರಸ್ತಾಪ ಮಾಡಿಲ್ಲ ಮೈತ್ರಿಗೆ ನಾನು ಒಪ್ಪೋದಿಲ್ಲ ಎಂದು ಹನ್ನೊಂದು ಶಾಸಕರು ಹೇಳಿದ್ದಾರೆ ಶಾಸಕರೇ ನನ್ನ ಬಳಿ ಹೇಳಿದ್ದಾರೆ ಆದರೆ ಅವರ ಹೆಸರನ್ನು ಪ್ರಸ್ತಾಪ ಮಾಡಲ್ಲ ಅಂತ ಹೇಳಿದ್ದಾರೆ ಅತಿ ದೊಡ್ಡ ಚರ್ಚಾ ವಿಚಾರವಾಗಿತ್ತು ಬಿಜೆಪಿ ಜೆಡಿಎಸ್ ಮೈತ್ರಿಯಿಂದ ಸಾಕಷ್ಟು ಮುಸ್ಲಿಂ ನಾಯಕರು ಜೆಡಿಎಸ್ಗೆ ಅಲವಿದ ಹೇಳ್ತಿದ್ದಾರೆ ಮುಸ್ಲಿಂ ಓಟ್ಗಳು ಎಸ್ಗೆ ಬರಲ್ಲ ಅನ್ನೋ ಅಭಿಪ್ರಾಯ ವ್ಯಕ್ತ ಆಗ್ತಿತ್ತು ಇದೆಲ್ಲದರ ನಡುವೆ ಎಸ್ನ ರಾಜ್ಯಾಧ್ಯಕ್ಷರೇ ನಾನೇನು ಕುಮಾರಸ್ವಾಮಿ ಅವ್ರ ಮನೆಗೆ ಹೋಗ್ಬಿಟ್ಟು ನನ್ನ ರಾಜ್ಯಾಧ್ಯಕ್ಷನ ಮಾಡಿ ಪಕ್ಷಕ್ಕೆ ಕರ್ಕಳಿ ಅಂತ ಹೇಳಿಲ್ಲ ಅವರೇ ನಮ್ಮ ಮನೆಗೆ ಎಷ್ಟು ಸಲ ಬಂದಿದ್ರು ಗೊತ್ತಾ ಅನ್ನೋ ಪ್ರಶ್ನೆ ಅಲ್ಲದೆ ಮಹಾರಾಷ್ಟ್ರದಲ್ಲಾದಂತೆ ಚಿಹ್ನೆಗೆ ತೊಂದರೆ ಆದರೂ ಅಚ್ಚರಿ ಪಡಬೇಕಾಗಿಲ್ಲ ಅಂತ ದುಗುಡವನ್ನು ವ್ಯಕ್ತಪಡಿಸಿದ್ದಾರೆ ಹೀಗಾಗಿ ಅಕ್ಟೋಬರ್ ಹದಿನಾರರ ಬಳಿಕ ತಮ್ಮ ನಿರ್ಧಾರವನ್ನು ಹೊರಹಾಕದಾಗಿ ಮಾರ್ಮಿಕವಾಗಿ ನುಡಿದಿದ್ದಾರೆ ಸಿ ಎಂ ಇಬ್ರಾಹಿಂ ಅವರು ಜೆ ಡಿ ಎಸ್ಸಲ್ಲಿ ಉಳ್ಕೋತಾರ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಮುಂದಿನ ಸುದ್ದಿ